ಟ್ರೈಪಾಡ್ ಟೈಪ್ ಬೇಕಾದ್ರೆ ಹೀಗೆ ಇಡ್ಬೋದು, ಬೇಡ ಅಂದ್ರೆ ನೋಡಿ ಈ ತರ ಸೆಲ್ಫಿ ಸ್ಟಿಕ್ ಆಗಿ ಕೂಡ. ನೋಡಿ ಫ್ರೆಂಡ್ಸ್, ನಮ್ಮೂರಲ್ಲಿ ಜೋರು ಮಳೆ ಬರ್ತಾ ಇದೆ. ಮಳೆಗೆ ನಮ್ಮ ಮನೆ ಎದುರಿನ ಸೀನರಿ ಹೇಗೆ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಯ್ ಫ್ರೆಂಡ್ಸ್, ಸ್ಮಿತ ಫ್ಯಾಮಿಲಿ ಬ್ಲಾಗಿಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನೆಂದರೆ, ನಾವು ಕೆಲವು ಐಟಮ್ಸನ್ನು ಪರ್ಚೇಸ್ ಮಾಡಿದ್ದೆವು ಆನ್ಲೈನಲ್ಲಿ, ಅದನ್ನು ಈಗ ನಿಮಗೆ ತೋರಿಸುವ ಅಂತೇಳಿ ಈ ವಿಡಿಯೋನು ಮಾಡ್ತಾ ಇದ್ದೇವೆ. ಒಂದು ಸಣ್ಣ ವಿಡಿಯೋ. ಕಿಚನಿಗೆ ಬೇಕಾಗುವ ಎರಡು ಐಟಮನ್ನು ತೊಗೊಂಡೆವು, ವಿಸ್ಕರ್ ತೊಗೊಂಡೆವು ನೋಡಿ, ಈ ಥರ ಇದೆ. ತುಂಬ ಚೆನ್ನಾಗಿದೆ ಇದು, ಇದರ ರೇಟಿಗೆ ಇದು ಪರವಾಗಿಲ್ಲ, ಓಕೆ ಅಂತ ಅನಿಸ್ತದೆ. ಇದು ಎರಡು ಟೈಪ್ ಇದು ಸಿಗ್ತದೆ ನಮಗೆ, ಒಂದು ವಿಪ್ ಕ್ರೀಮ್ ಮತ್ತೆ ಎಗ್ಗನ್ನೆಲ್ಲ ಬಿಟ್ ಮಾಡಲಿಕ್ಕೆ. ಇದು ಹೀಗೆ ಫಿಕ್ಸ್, ಇಲ್ಲಿ ಹೋಲ್ ಇರ್ತದೆ ಅಲ್ಲಿ, ಅದಕ್ಕೆ ಲಾಕ್ ಮಾಡಿದ್ರೆ ಆಯ್ತು. ತುಂಬ ಈಸಿ ಅದನ್ನು ಲಾಕ್ ಮಾಡೋದು, ಕಷ್ಟ ಏನಿಲ್ಲ ನೋಡಿ. ಆ ಥರ ಮಾಡಿ ಪ್ರೆಸ್ ಮಾಡಿದ್ರೆ ಆಯ್ತು. ಎಷ್ಟು ಸ್ಪೀಡ್ ಬೇಕು ಅಷ್ಟು ಸ್ಪೀಡ್ ಅಲ್ಲಿ ಇಡ್ಬೋದು, 7 ತನಕ ಉಂಟು. ಅದೇ ರೀತಿ ಇಂಥದ್ದು ಕೂಡ ಎರಡು ಸಿಗ್ತದೆ ಅದರಲ್ಲಿ. ಇದು ನಮಗೆ ಹಿಟ್ಟನ್ನು ಕಲಸಲಿಕ್ಕೆ, ಅದೇ ರೀತಿ ಫಿಕ್ಸ್ ಮಾಡಿ ನಮಗೆ ಹಿಟ್ಟನ್ನು ಕೂಡ ಕಲಸ್ಲಿಕ್ಕೆ ಆಗ್ತದೆ ಇದರಲ್ಲಿ ನೋಡಿ, ಈ ತರ ಇದೆ. ಅದೇ ರೀತಿ ಒಂದು ಚಕ್ಕುಲಿ ಮೇಕರ್ ಅನ್ನು ತಗೊಂಡೆವು, ತುಂಬಾ ಚೆನ್ನಾಗಿದೆ ಇದು. ಸ್ಟೀಲ್ ಕೂಡ ತುಂಬಾ ಒಳ್ಳೆದಿದೆ, ಇದರಲ್ಲಿ ಚಕ್ಕುಲಿ ಮಾಡ್ಲಿಕ್ಕೆ ತುಂಬಾ ಈಸಿಯಾಗಿ ಮಾಡ್ಲಿಕ್ಕೆ ಆಗ್ತದೆ ನೋಡಿ, ಈ ತರ ಇದೆ ನೋಡ್ಲಿಕ್ಕೆ. ನಮ್ಗೆ ಸಡನ್ ಆಗಿ ಇದು ಪ್ರೆಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಹೇಗೆ ಓಪನ್ ಮಾಡುದು ಅಂತಲೇ ಗೊತ್ತಾಗ್ತಿಲ್ಲ. ನಮ್ಗೆ ಕೂಡ ಫಸ್ಟಿಗೆ ಕಷ್ಟ ಆಯ್ತು ಹೇಗೆ ಓಪನ್ ಮಾಡೋದು ಅಂತೇಳಿ. ನೋಡಿ ಇಲ್ಲೊಂದು ಬಟನ್ ಇದೆ, ಇದನ್ನು ನಾವು ಮೊದಲು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಇದನ್ನು ಈ ತರ ಎಳಿಬೇಕು. ಈ ಬಟನ್ ಅನ್ನು ಬಿಟ್ಟ ಕೂಡಲೇ ಇದು ಅಲ್ಲೇ ಸ್ಟಾಪ್ ಆಗ್ತದೆ ನೋಡಿ, ಈ ತರ ಇದೆ. ಈಗ ನಮಗೆ ಪ್ರೆಸ್ ಮಾಡಿ ಕೆಳಗೆ ಮಾಡ್ತಾ ಫಿಟ್ಟನ್ನು ಪ್ರೆಸ್ ಮಾಡೋದು ನೋಡಿ, ಈ ತರ ಎಂಡ್ ಆಗುವಾಗ ಇದು ಇಲ್ಲಿ ಲಾಕ್ ಆಗ್ತದೆ. ಈಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಈ ತರ ಇದೆ. ಈಗ ಇದು ಫುಲ್ ಕೆಳಗೆ ತನಕ ಬಂದಿದೆ. ಇದನ್ನು ನಾವು ಮೇಲೆ ಮಾಡಬೇಕಿದ್ರೆ ಮತ್ತೆ ಅದೇ ರೀತಿ ಪ್ರೆಸ್ ಮಾಡಿ ಹೀಗೆ ಮೇಲ್ಗಡೆ ಎಳ್ಕೊಂಡ್ರೆ ಆಯ್ತು. ಈಗ ಇದು ಹೀಗೆ ನಿಲ್ತದೆ. ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟ್ ಕೂಡ. ಮತ್ತೆ ಅದು ಚಕ್ಕುಲಿ ಮಾಡ್ಲಿಕ್ಕೆ ಬೇರೆ ಬೇರೆ ಶೇಪ್ ನೋಡಿ, ಬಾಕ್ಸ್ ಅಲ್ಲಿ ಸಿಗ್ತದೆ, 15 ಟೈಪ್ ಅಲ್ಲಿ ಉಂಟು ನೋಡಿ. ಇಲ್ಲಿ ಫಿಕ್ಸ್ ಮಾಡ್ಲಿಕ್ಕೆ ಅದು ಶೇಪ್ ಅನ್ನು ಇದು ತೆಗಿಬಹುದು ನೋಡಿ, ಈ ತರ ನೋಡಿ, ಈ ತರ ಬರ್ತದೆ ತೆಗಿಲಿಕ್ಕೆ. ಮತ್ತೆ ಯಾವ ಶೇಪ್ ಬೇಕಾದ್ರೂ ಫಿಕ್ಸ್ ಮಾಡ್ಲಿಕ್ಕೆ ಈ ತರ ಇಟ್ಟರೆ ಆಯ್ತು. ಇಟ್ಟು ಇದು ಹಾಕ್ಲಿಕ್ಕೆ ಟೈಟ್ ಆಗಿ ಹಾಕ್ಬೇಕು ನೋಡಿ, ಹಿಟ್ಟು ಇದರೊಳಗೆ ಹಾಕ್ಬೇಕು. ಹಿಟ್ಟು ಹಾಕಿ ಆದ್ಮೇಲೆ ಈ ರಾಡ್ ಈ ತರ ಇರಬೇಕು. ಆಮೇಲೆ ಇದನ್ನು ನಾವಿಲ್ಲಿ ಈ ತರ ಮುಚ್ಕೊಳ್ಬೇಕು ನೋಡಿ, ರಾಡ್ ಇದು ಮೇಲ್ಗಡೆನೆ ಇರಬೇಕು ಹೀಗೆ. ಆಮೇಲೆ ನಾವು ಹಿಟ್ಟು ಹಾಕಿದ್ಮೇಲೆ ಈ ತರ ಮಾಡಿ ಪ್ರೆಸ್ ಮಾಡ್ತಾ ಹೋಗಿದೆ ನೋಡಿ. ಇಲ್ಲಿ ಪ್ರೆಸ್ ಮಾಡಿದಾಗೆ ಇದು ರಾಡ್ ಕೆಳಗೆ ಬರ್ತಾ ಇದೆ ನೋಡಿ. ತುಂಬ ಒಳ್ಳೆ ಪ್ರಾಡಕ್ಟ್, ನಿಮಗೆ ಕೂಡ ಬೇಕಿದ್ರೆ ಇದನ್ನು ಪರ್ಚೇಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇದು ನೆಕ್ಸ್ಟ್ ಐಟಮ್ ಮೈಕ್, ಬೋಯಾ ಮೈಕ್ ಅಂತ. ಇದು ನಮಗೆ ಯೂಟ್ಯೂಬ್ ವಿಡಿಯೋಸ್ ಮಾಡುವಾಗ ಎಲ್ಲ ಒಳ್ಳೆ ವಾಯ್ಸ್ ಕ್ಲಾರಿಟಿ ಬರಲಿಕ್ಕೆ ಹಾಗೆ ಇದು ಮೈಕ್ ಯೂಸ್ ಮಾಡುದು. ಅಂದರೆ ನಾವು ಮೈಕ್ ಹಾಕದಿದ್ರೆ ನಾವು ಮಾತಾಡುವಾಗ ನಾವು ಆಚೆಚೆ ತಿರುಗಿದಾಗ ನಮ್ಮದು ವಾಯ್ಸ್ ಅಷ್ಟು ಕ್ಲಿಯರ್ ಆಗಿ ಬರುವುದಿಲ್ಲ. ಮೈಕ್ ಹಾಕಿದರೆ ನಾವು ಯಾವ ಕಡೆ ತಿರುಗಿದ್ರೂ ನಮ್ಮ ವಾಯ್ಸ್ ತುಂಬ ಕ್ಲಿಯರ್ ಆಗಿ ಬರ್ತದೆ. ಆದ ಕಡೆ ಅದನ್ನು ಕೂಡ ಒಂದು ಪರ್ಚೇಸ್ ಮಾಡಿದ್ವಿ. ಇದರೊಳಗೆ ನೋಡಿ ಈ ತರ ಬ್ಯಾಗ್ ಬರ್ತದೆ, ಬ್ಯಾಟ್ರಿ ಕೂಡ ಸಿಗ್ತದೆ ಅಂದ್ರೆ ನೋಡಿ, ಈ ತರ ಒಂದು ಸಣ್ಣದಾದ ಬ್ಯಾಟ್ರಿ. ಮತ್ತೆ ನೋಡಿ ತುಂಬಾ ಉದ್ದ ಉಂಟು ವಯರ್ ಇದು,
ನೋಡಿ ಇದು ಮೈಕ್ ಇದೊಂದು ಕ್ಲಿಪ್ ಸೆಪರೇಟ್ ಬರೋದು ಅದ ನಾನು ಫಿಕ್ಸ್ ಮಾಡಿ ಇಟ್ಟಿದ್ದೇನೆ ಅದಕ್ಕೇನೆ ಮತ್ತೆ ಈ ಮೈಕ್ ಗೆ ಫಿಕ್ಸ್ ಮಾಡ್ಲಿಕ್ಕೆ ಒಂದು ಸ್ಪಂಜ್ ತರ ಬರ್ತಿದೆ ನೋಡಿ ನೋಡಿ ಈ ತರದೊಂದು ಬರ್ತಿದೆ ಸಣ್ಣದು ನಾವು ಇದ ಹಾಕ್ಲಿಕ್ಕೆ ಇದು ಇಲ್ಲಿ ಒಂದರ ಹೋಲ್ ಉಂಟದ ಮಧ್ಯದಲ್ಲಿ ಹಾಕ್ಲಿಕ್ಕೆ ಅಂದ್ರೆ ಅದು ಹಾಕಿದ್ರೆ ಇದಕ್ಕೆ ಡ್ಯಾಮೇಜ್ ಎಲ್ಲ ಏನಾಗುವುದಿಲ್ಲ ಅದ ಕಣ ಅದನ್ನ ಹಾಕೋದು ನೋಡ್ಲಿಕ್ಕೆ ಕೂಡ ಒಂದು ಲುಕ್ ಇದರದು ವೈರ್ ತುಂಬಾ ಉದ್ದ ಇದೆ ತುಂಬಾ ದೂರದ ತನಕ ಹೋಗಿ ನಮಗೆ ಶೂಟ್ ಮಾಡಬಹುದು ನೋಡಿ ತುಂಬಾ ಉದ್ದ ಇದೆ ಇಷ್ಟು ಇದೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಈ ತರ ಬರ್ತದೆ ಒಂದು ಬ್ಯಾಟರಿ ಟೈಪ್ ಅಲ್ಲಿ ಇದರಲ್ಲಿ ಆನ್ ಆಫ್ ಮಾಡ್ಲಿಕ್ಕೆ ಕೂಡ ಉಂಟು ಈಗ ಇದು ಆನ್ ಉಂಟು ಮೈಕ್ ಜೊತೆಗೆ ನೋಡಿ ಈ ತರದೊಂದು ಪಿನ್ ಕೂಡ ಸಿಗ್ತದೆ ಈಗ ಯಾವುದಾದ್ರು ಡಿವೈಸ್ ಗೆ ನಾವು ಅದು ಮೈಕ್ ಇದು ನಾರ್ಮಲ್ ಪಿನ್ ಸರಿಯಾಗಿದ್ರೆ ಈ ಪಿನ್ ಹಾಕಬಹುದು ಫ್ರೆಂಡ್ಸ್ ನಾನು ಈಗ ಮೈಕ್ ಹಾಕಿದ್ದೀನಿ ಈಗ ನೆಕ್ಸ್ಟ್ ಐಟಮ್ ಕೂಡ ನಮಗೆ ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಯೂಸ್ ಆಗೋದು ಇದು ಸೆಲ್ಫಿ ಸ್ಟಿಕ್ ಸೆಲ್ಫಿ ಸ್ಟಿಕ್ ಅಂತ ಅಲ್ಲ ಇದು ಟ್ರೈಪಾಡ್ ಆಗಿ ಕೂಡ ಯೂಸ್ ಮಾಡಬಹುದು ನಾವು ನೋಡಿ ಈ ತರ ಉಂಟು ಹೀಗೆ ಓಪನ್ ಮಾಡ್ಲಿಕ್ಕೆ ಅದು ಮೊಬೈಲ್ ಫಿಕ್ಸ್ ಮಾಡ್ಲಿಕ್ಕೆ ನೋಡಿ ಈ ತರ ಸ್ಟ್ಯಾಂಡ್ ಟೈಪ್ ಕೂಡ ಬರ್ತದೆ ಅದು ಮೊಬೈಲ್ ಇಡ್ಲಿಕ್ಕೆ ನಮಗೆ ಇದು ಈ ತರ ತಿರುಗಿಸಬಹುದು ಅದನ್ನ ನಾವು ತಿರುಗಿಸುವುದಿಲ್ಲ ನಾವು ನಾರ್ಮಲಿ ಹೀಗೆ ಅಡ್ಡ ನಾವು ವಿಡಿಯೋಸ್ ಶೂಟ್ ಮಾಡ್ತೇವೆ ಹಾಗೆ ನಾವು ಅದು ಹಾರಿಜಾಂಟಲ್ ಇಡುವುದಿಲ್ಲ ಮತ್ತೆ ಇದು ನಾವು ಟ್ರೈಪಾಡ್ ಆಗಿ ಕೂಡ ಯೂಸ್ ಮಾಡಬಹುದು ಜಸ್ಟ್ ಹೀಗೆ ಇರ್ತದೆ ನಾವು ಇದು ಓಪನ್ ಮಾಡಿದ್ರೆ ಅದು ಟ್ರೈಪಾಡ್ ತರ ಆಗ್ತದೆ ನೋಡಿ ಮತ್ತೆ ಇದದೊಂದು ಸ್ಪೆಷಲ್ ಏನಂದ್ರೆ ಇಲ್ಲಿ ಒಂದು ಬಟನ್ ಟೈಪ್ ಇದೆ ನಾವು ಇದನ್ನ ನೋಡಿ ಹೀಗೆ ಎಳೆದ್ರೆ ಆಯ್ತು ನೋಡಿ ಇದೊಂದು ಸಣ್ಣದು ಬಟನ್ ಇದು ನಾವು ನಮ್ಮ ಮೊಬೈಲ್ ಅಲ್ಲಿ ವಿಡಿಯೋ ಶೂಟ್ ಮಾಡುವಾಗ ಇಲ್ಲದೆ ದೂರ ನಿಂತು ನಾವು ಆನ್ ಆಫ್ ಮಾಡಬಹುದು ಇದು ಬ್ಲೂಟೂತ್ ಗೆ ಕನೆಕ್ಟ್ ಮಾಡ್ಲಿಕ್ಕೆ ನಮಗೆ ಈಗ ಇದು ಕನೆಕ್ಟ್ ಆಗಿದೆ ಇದು ನಮಗೆ ಟ್ರೈಪಾಡ್ ಟೈಪ್ ಬೇಕಾದ್ರೆ ಹೀಗೆ ಇಡ್ಬೋದು ಬೇಡ ಅಂದ್ರೆ ನೋಡಿ ಈ ತರ ಸೆಲ್ಫಿ ಸ್ಟಿಕ್ ಆಗಿ ಕೂಡ ಯೂಸ್ ಮಾಡಬಹುದು ನೋಡಿ ಇಷ್ಟು ದಂಟು ನೋಡಿ ಇದು ಈಗ ವಾಪಸ್ ಫೋಲ್ಡ್ ಮಾಡೋದು ಕೂಡ ಸೇಮ್ ಜಸ್ಟ್ ಹೀಗೆ ಹಾಕಿದ್ರೆ ಆಯ್ತು ಮತ್ತೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಯ್ತು ನೋಡಿ ಮತ್ತೆ ಇದು ಹೀಗೆ ಸೆಲ್ಫಿ ಸ್ಟಿಕ್ ಕೆಳಗೆ ಮಾಡಿದಾಯ್ತು ನೋಡಿ ಈ ತರ ನಾವಿದು ಎಲ್ಲಾದ್ರೂ ಹೋಗುವಾಗ ಬ್ಯಾಗ್ ಅಲ್ಲಿ ಹಾಕಿ ಕ್ಯಾರಿ ಮಾಡಬಹುದು ನೋಡಿ ನೋಡಿ ಫ್ರೆಂಡ್ಸ್ ನಿಮಗೆ ಇದು ಯಾವುದಾದ್ರು ಪ್ರಾಡಕ್ಟ್ಸ್ ನಿಮಗೆ ಬೈ ಮಾಡಬೇಕಂತ ಇದ್ರೆ ಇದರ ರೇಟ್ ಮತ್ತು ನಾವು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇವೆ ನೀವು ಅಲ್ಲಿಂದ ನಿಮಗೆ ಬೇಕಾದ್ರೆ ನೀವು ಬೈ ಮಾಡಬಹುದು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ತನಕ ಬಾಯ್ ಬಾಯ್.